ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹೇಮಂತ ಬಿ ಬಿಗ್ ಬಾಸ್ ಸೀಸನ್ ಏಯ್ಟ್ ಯಾವಾಗ ಶುರುವಾಗುತ್ತೆ ಯಾವಾಗ ಶುರುವಾಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಅಂದ್ಕೊಳ್ತಾ ಇರ್ತೀರಾ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಜೊತೆಗೆ ಈ ಕುರಿತು ಅಂದರೆ ಬಿಗ್ ಬಾಸ್ ಕುರಿತು ಕಲ್ಲರ್ಸ್ ಕನ್ನಡದ ಮುಖ್ಯಸ್ಥ ಪರಮೇಶ್ ಕುಂಕಲ್ ಅವರು ಏನೇನಂತ ಹೇಳಿದ್ದಾರೆ ಅಂತಲೂ ಕೂಡ ನಾನು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೆಲ್ಲ ಏನು ಮಾಡಬೇಕು ಅಂತ ಹೇಳಿದರೆ ಯಾರ್ಯಾರು ನಮ್ಮ ಚಾನಲ್ಗೆ ಹೊಸ್ತಾ ವಿಸಿಟ್ ಮಾಡಿರ್ತೀರೋ ಅಂತವರು ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತು ನಮ್ಮ ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೊದಲನೇದಾಗಿ ಬಿಗ್ ಬಾಸ್ ಅಂತ ಹೇಳಿದ ತಕ್ಷಣ ನಮಗೆ ಬರೋದು ಬಿಗ್ ಬಾಸ್ ನಮ್ಮ ಬಿಗ್ ಬಾಸ್ ಕಿಚ್ಚ ಸುದೀಪ್ ಅವರು ನೆನ್ಪಡ್ತಾರೆ ಯಾಕೆ ಅಂತ ಹೇಳಿದರೆ ಅವ್ರು ನಡೆಸ್ಕೊಡ್ತಕ್ಕಂಥ ಒಂದು ನಿರೂಪಣೆ ಶೈಲಿ ಆಗಿರ್ಬೋದು ಅಥವಾ ಅವ್ರ ಸ್ಟೈಲ್ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಅದೊಂಥರ ಬಿಗ್ ಬಾಸ್ ಅನ್ನೋ ಥರನೇ ಬಿಗ್ ಬಾಸ್ ಒಂದು ಕಾರ್ಯಕ್ರಮಕ್ಕೆ ಬಿಗ್ ಬಾಸ್ನೇ ನಾವು ನಿರೂಪಕರನ್ನಾಗಿ ಕೊಟ್ಟೋಗಾಗಿದೆ ಸೊ ಆ ರೀತಿಯಾದ ಒಂದು ಬಿಗ್ ರಿಯಾಲಿಟಿ ಶೋ ಅಂತಲೇ ಹೇಳ್ಬೋದು ಅದರಲ್ಲಿ ಯಾರೇ ಒಬ್ಬರು ಕಲಾವಿದರು ಈಚೆ ಒಳಗೆ ಹೋಗಿ ಈಚೆ ಬರೋದ್ರೊಳಗಡೆ ಒಬ್ಬ ದೊಡ್ಡ ಸೆಲೆಬ್ರಿಟಿಯಾಗಿ ಬೆಳೆದು ಬಿಡ್ತಾರೆ ಅದೇ ರೀತಿಯಾಗಿ ಚಂದನ್ ಶೆಟ್ಟಿ ಅವ್ರದ್ದಾಗಿರ್ಬೋದು ಈ ಥರ ಸಾಕಷ್ಟು ಒಂದು ರೀತಿಯ ಸೀಸನ್ಗಳು ಕೂಡ ತುಂಬ ಹಿಟ್ಟಾಗಿದ್ದು ಆದರೆ ಈ ಬಾರಿ ಅಂದರೆ ಕೊರೋನಾ ಹೆಂಗಿದ್ರು ಬಂದು ಹೋಗಿದೆ ಕೊರೋನಾ ಬಂತು ಅಂತ ಹೇಳಿ ಬಿಗ್ ಬಾಸ್ ಏನಾದರೂ ಸ್ಟಾಪ್ ಮಾಡಿಬಿಟ್ರಾ ಅಂತ ಅಂದ್ಕೊಂಡಿದ್ರೆ ಅದು ತಪ್ಪು ಏಕೆಂದರೆ ಕೊರೋನಾ ಮುಗಿದ ನಂತರನೇ ಬಿಗ್ ಬಾಸ್ ಕೆಲಸಗಳು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂದರೆ ಬಿಗ್ ಬಾಸ್ ಕೆಲಸಗಳು ಅಂದರೆ ನಮಗೆ ಗೊತ್ತಿರೋ ಪ್ರಕಾರ ಈಗ ಒಂದಲ್ಲ ಒಂದು ಸೀಸನ್ಗೆ ಮನೆಗಳನ್ನ ಚೇಂಜ್ ಮಾಡ್ತಿರ್ತಾರೆ ಅಂದರೆ ಒಳಗಡೆ ಇಂಟೀರಿಯರ್ ಡಿಸೈನ್ ಆಗಿರ್ಬೋದು ಅಥವಾ ಔಟ್ಲುಕ್ ಆಗಿರ್ಬೋದು ಹೀಗೆ ಸಾಕಷ್ಟು ರೀತಿಯಲ್ಲಿ ಚೇಂಜ್ ಮಾಡ್ತಾ ಇರ್ತಾರೆ ಒಂದು ಹೊಸ ವಿನ್ಯಾಸವನ್ನು ಗೊಳಿಸ್ತಾರೆ ಅಲ್ಲಿ ಸೊ ಅದೇ ರೀತಿಯಾಗಿ ಯಾವಾಗ ಕೊರೋನಾ ಅಂತಕ್ಕಂಥದ್ದು ಮುಗಿದು ಯಾವಾಗ ಈ ಚಲನಚಿತ್ರಗಳಾಗಿರ್ಬೋದು ಧಾರಾವಾಹಿಗಳಾಗಿರ್ಬೋದು ಅಥವಾ ಶೋಗಳಾಗಿರ್ಬೋದು ಯಾವಾಗ ಎಲ್ಲದಕ್ಕೂ ಕೂಡ ಒಂದು ಪರ್ಮಿಷನ್ ಸಿಗುತ್ತೆ ಆ ಸಮಯದಿಂದಲೇ ಬಿಗ್ ಬಾಸ್ ತನ್ನ ಕೆಲಸಗಳನ್ನ ಶುರು ಮಾಡ್ಕೊಂಡಿದೆ ಅಂದರೆ ಒಳಗಡೆ ಒಂದು ಮನೆ ನಿರ್ಮಾಣದ ಕೆಲಸ ಆಗಿರ್ಬೋದು ಅಥವಾ ಇಂಟೀರಿಯರ್ ಡಿಸೈನ್ ಆಗಿರ್ಬೋದು ಸೊ ಈಗ ಸಾಕಷ್ಟು ರೀತಿಯಲ್ಲಿ ಒಂದು ಏನು ತೊಡಿಕೊಂಡಿದ್ದಾರೆ ಒಂದು ಸಿದ್ಧತೆಗೆ ತೊಡಿಕೊಂಡಿದ್ದಾರೆ ಜೊತೆಗೆ ಪೈ ಕುರಿತು ಪರಮೇಶ್ ಕುಂಕಲ್ ಅವ್ರು ಏನು ಹೇಳ್ತಾರೆ ಕಲರ್ಸ್ ಕನ್ನಡದ ಮುಖ್ಯಸ್ಥರು ಅಂತ ಹೇಳಿದ್ರೆ ಆಲ್ರೆಡಿ ಸಿದ್ಧತೆಗಳಂತೂ ನಡೀತಾ ಇದೆ ಜೊತೆಗೆ ಕ್ಯಾಮ್ರಾಗಳನ್ನು ಕೂಡ ಅಳವಡಿಸ್ಲಾಗುತ್ತಿದೆ ಕ್ಯಾಮ್ರಾಗಳನ್ನು ಕೂಡ ನಾವು ಫಿಟ್ ಮಾಡ್ತಾ ಇದ್ದೀವಿ ಜೊತೆಗೆ ಇನ್ನು ಯಾವ್ಯಾವ ರೀತಿ ಒಂದು ಟೀಮ್ನ ಕಟ್ಟಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀವಿ ಇದಾದ ನಂತರನು ಕೂಡ ಈಗ ಎಷ್ಟು ಜನ ಸೆಲೆಬ್ರಿಟೀಸ್ಗಳು ಬರ್ತಾರೆ ಈ ಬಾರಿ ಒಂದು ಬಿಗ್ ಬಾಸ್ ಸೀಸನ್ಗೆ ಅಂತ ಕೇಳಿದಾಗಲೂ ಕೂಡ ಈ ಬಾರಿನೂ ಕೂಡ ಹದಿನಾರು ಜನರೇ ಒಂದು ಕಂಟೆಸ್ಟೆಂಟ್ಸ್ ಬರ್ತಾರೆ ಮತ್ತು ಹದಿನಾರು ಜನನು ಕೂಡ ಅವರೆಲ್ಲ ಸೆಲೆಬ್ರಿಟಿನೇ ಆಗಿರ್ತಾರೆ ಅಂದರೆ ಮುಂಚೆ ಇತ್ತು ಯಾವಾಗ ಈಗ ಯಾರಾದರೂ ಹೊಸುಬ್ರನ್ನ ಕರ್ಕೊಬರೋದು ಅಥವಾ ಯಾರಾದರೂ ಒಬ್ಬ ಪಬ್ಲಿಕ್ ಕಾಮನ್ ಮ್ಯಾನ್ನ ಕರ್ಕೊ ಬರ್ತಿದ್ರು ಆದರೆ ಕಳೆದ ಸೀಸನ್ನಿಂದನೂ ಕೂಡ ಸೆಲೆಬ್ರಿಟಿಗಳನ್ನ ತಗೊಳ್ತಿದ್ದಾರೆ ಆದರೆ ನನಗನ್ಸೋದು ಕಾಮನ್ ಮೆನ್ಸ್ನು ತೊಗೊಂಡ್ರೆ ಚೆನ್ನಾಗಿರುತ್ತೆ ನೋಡೋಕೆ ಅಂತ ಹೇಳಿ ನನಗನ್ಸುತ್ತೆ ಜೊತೆಗೆ ಈಗ ಹದಿನಾರು ಜನ ಸೆಲೆಬ್ರಿಟೀಸ್ಗಳು ಏನು ಬರ್ತಾರೆ ಅವ್ರು ಆಲ್ರೆಡಿ ಲಿಸ್ಟು ಕೂಡ ರೆಡಿ ಆಗಿದೆ ಅಂತ ಅವ್ರ ಹತ್ರ ಲಿಸ್ಟು ಕೂಡ ರೆಡಿ ಆಗಿದೆ ಆದ್ರೆ ಸಾಕಷ್ಟು ಊಹಾಪೋಹಗಳೆಲ್ಲ ಓಡಾಡ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಬರ್ತಾರಂತೆ ಇವರು ಬರ್ತಾರಂತೆ ಅಂತ ಹೇಳಿ ಇದು ಬಿಗ್ ಬಾಸ್ ಸ್ಟಾರ್ಟ್ ಆಗೋವರೆಗೂ ಕೂಡ ಏನು ಹೇಳೋಕ್ಕಾಗಲ್ಲ ಇನ್ನೊಂದು ನಾನು ನೋಡ್ತಾ ಇದ್ದೆ ಸೋಷಿಯಲ್ ಮೀಡಿಯಾದಲ್ಲಿ ಮೊದಲನೇ ಯಾರು ಕಂಟೆಸ್ಟೆಂಟ್ ಫಿಕ್ಸ್ ಆಗಿದ್ದಾರೆ ಯಾರು ಅಂತ ಒಳಗಡೆ ತೆಗೆದು ನೋಡಿದರೆ ಡ್ರೋನ್ ಪ್ರತಾಪ್ ಅಂತ ಹೇಳಿದ್ರು ಆಗ ಓಕೆ ಅಂತ ಹೇಳಿ ಅಂದ್ಕೊಂಡು ಬಟ್ ನಾನೇನು ಹೇಳೋದು ಅಂತ ಹೇಳಿದರೆ ಈಗ ಜನ ಏನು ಸೆಲೆಬ್ರಿಟೀಸ್ಗಳು ಅಂತ ಅಂದ್ಕೊಂಡಿದ್ದಾರೆ ಸೊ ಅವ್ರುಗಳನ್ನ ಕರ್ಕೊಬರ್ಬೇಕಾದ್ರೆ ಅವ್ರು ಯಾವ್ಯಾವ ಥರ ಆಗಿರ್ತಾರೆ ಅಥವಾ ನಮಗಿಷ್ಟ ಆಗಿರ್ತಕ್ಕಂಥ ನಟರೇ ಆಗಿರ್ತಾರೆ ಅವರು ಈ ಥರ ಒಂದು ಸಿಕ್ಕಾಪಟ್ಟೆ ಒಂದು ಎಕ್ಸ್ಪೆಕ್ಟೇಷನನ್ನು ಮೂಡಿಸಿದೆ ಎಲ್ಲರಿಗೂ ಕೂಡ ಸೊ ಅದೇ ರೀತಿಯಾಗಿ ಹದಿನಾರು ಜನ ಬರ್ತಾರಂತೆ ಜೊತೆಗೆ ಕೊರೋನಾ ಇರೋ ಕಾರಣದಿಂದಾಗಿ ಎಲ್ಲ ಒಂದು ಸುರಕ್ಷತಾ ಒಂದು ಕಾರ್ಯಗಳನ್ನು ಕೂಡ ಇವರು ತೊಡಕೊಳ್ತಾರೆ ಅಂತಂದರೆ ಯಾವುದೇ ಒಂದು ಸೇಫ್ಟಿ ಮೆಜರ್ಸ್ ಆಗಿರ್ಬೋದು ಎಲ್ಲವನ್ನು ಕೂಡ ತಗೊಂಡು ಅದಾದ ನಂತರ ಇವರು ಶುರು ಮಾಡ್ತಾರೆ ಯಾವಾಗ ಶುರು ಆಗತ್ತೆ ಬಿಗ್ ಬಾಸ್ ಅಂದ್ರೆ ಜನವರಿಯ ಮೂರನೇ ವಾರ ಜನವರಿಯ ಮೂರನೇ ವಾರ ಜೊತೆಗೆ ಸಂಕ್ರಾಂತಿ ಮುಗಿದ ಬಳಿಕ ಶುಭಾರಂಭಗೊಳ್ಳುತ್ತೆ ಅಂತ ಹೇಳಿ ಪರಮೇಶ್ ಕುಂಕಲ್ ಅವರು ಹೇಳ್ಕೊಂಡಿದ್ದಾರೆ ಸೊ ಹೇಗಿದ್ರು ನಮಗೆ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಒಂಚೂರು ಕನ್ಫ್ಯೂಷನ್ ಇತ್ತು ಬಟ್ ಇದು ಮುಂಚೆಯಿಂದಲೂ ಕೂಡ ನ್ಯೂಸ್ ಓಡಾಡ್ತಾ ಇತ್ತು ಆದ್ರೆ ಸ್ವಲ್ಪ ಇದ್ರೊಳಗೆ ಆಳ್ವಾಗಿಡುದು ಯಾವಾಗ ಎಂತು ಅಂತ ತಿಳ್ಕೊಂಡಾಗ ಓಕೆ ಕನ್ಫರ್ಮೇಶನ್ ಇದ್ದಾನೆ ಯಾವಾಗ ಜನವರಿ ಮೂರನೇ ವಾರ ಆಗಿರ್ಬೋದು ಅಥವಾ ಸಂಕ್ರಾಂತಿ ಬಳಿಕ ಆಗಿರ್ಬೋದು ಸ್ಟಾರ್ಟ್ ಆಗುತ್ತೆ ಒಟ್ಟು ಜನವರಿಯಲ್ಲೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಪರಮೇಶ್ ಕುಂಕಲ್ ಅವರು ಹೇಳಿದ್ದಾರೆ ಸೊ ಹೀಗೆ ಸಾಕಷ್ಟು ರೀತಿಯಾದ ಒಂದು ಬದಲಾವಣೆಗಳೊಂದಿಗೆ ಜೊತೆಗೆ ವಿಭಿನ್ನವಾದ ಒಂದು ತಾರೆಗಳೊಂದಿಗೆ ಆ ಒಂದು ಸೆಟ್ ನಿರ್ಮಾಣ ಆಗ್ತದೆ ಜೊತೆಗೆ ಆ ಸೆಟ್ನು ಕೂಡ ವಿಭಿನ್ನವಾಗಿ ಮಾಡ್ತಾರೆ ಅಂತ ಈ ಬಾರಿ ಸೊ ಈ ಥರ ಸಾಕಷ್ಟು ರೀತಿಯಾದ ಬದಲಾವಣೆಗಳನ್ನ ಈ ಒಂದು ಬಿಗ್ ಬಾಸ್ ಸೀಸನ್ ಏಟ್ ತಗೊಂಡು ಬರ್ತಿದೆ ಸೊ ಇದನ್ನ ನಿರೂಪಣೆ ಮಾಡ್ತಕ್ಕಂಥವ್ರು ನಮ್ಮ ಬಿಗ್ ಬಾಸ್ ಕಿಚ್ಚ ಸುದೀಪ್ ಅವರು ಸೊ ಇವರು ಇದನ್ನು ನಿರೂಪಣೆ ಮಾಡ್ತಾರೆ ಅಂತ ಹೇಳಿದರೆ ಈ ಬಾರಿಯ ಬಿಗ್ ಬಾಸ್ ಯಾವ ರೀತಿಯಾಗಿ ಇವರು ತಮ್ಮ ಒಂದು ಮಾತಿನ ಶೈಲಿ ಆಗಿರ್ಬೋದು ಅಥವಾ ಆಟಿಟ್ಯೂಡ್ ಆಗಿರ್ಬೋದು ನಮಗೆ ಗೊತ್ತು ಒಂದಲ್ಲ ಒಂದು ಸೀಸನ್ಗೆ ವಿಭಿನ್ನವಾಗಿ ಬರ್ತಿರ್ತಾರೆ ವಿಭಿನ್ನ ಏರ್ ಸ್ಟೈಲಲ್ಲಿ ಬರ್ತಿರ್ತಾರೆ ಬಟ್ ಈ ಬಾರಿ ಹೇಗೆ ಬರ್ತಾರೆ ಅಂತ ಹೇಳಿ ಅಭಿಮಾನಿಗಳಿಗೂ ಕೂಡ ಕಾತರ ಇದೆ ಈ ಬಾರಿ ಬಿಗ್ ಬಾಸ್ ನೋಡೋಕ್ಕೆ ಸೊ ಆದಷ್ಟು ಬೇಗ ಸ್ಟಾರ್ಟ್ ಆಗಲಿ ಆದಷ್ಟು ಬೇಗ ಯಾವ್ಯಾವ ತಾರೆಗಳು ಅಥವಾ ಯಾವ ಸೆಲೆಬ್ರಿಟೀಸ್ಗಳು ಬರ್ತಾರೆ ಅಂತ ಹೇಳಿ ಗೊತ್ತಾಗ್ಲಿ ಅದೆಲ್ಲ ಹೇಳಿದ್ರೆ ನಮಗೂ ಕೂಡ ಖುಷಿ ಆಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ ಸ್ನೇಹಿತರೆ ನಿಮಗೆ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ ನಾನು ಮತ್ತಷ್ಟು ಮುಂದಿನ ಒಂದು ಹೊಸ ವಿಡಿಯೋಗಳೊಂದಿಗೆ ಮತ್ತಷ್ಟು ಹೊಚ್ಚ ಹೊಸ ಇಂಟ್ರೆಸ್ಟಿಂಗ್ ನ್ಯೂಸ್ಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ಅಲ್ಲಿವರೆಗೂ ನೀವು ನೋಡ್ತಾರೆ ನಮ್ಮ ಅಕಾ ಟಿವಿ ಕನ್ನಡ ಚಾನಲ್ ಅಂತ ಹೇಳ್ತಾ ನಾನು ನಿಮ್ಮ ಹೇಮಂತ್ ಬಿ ಬಾಯ್